ಹಾಯ್ ಹಲೋ ಫ್ರೆಂಡ್ಸ್, ಬನ್ನಿ ನಾವಿವತ್ತು ಚೆನ್ನಾ ಮಸಾಲ ಮಾಡೋಣ. ಕಾಬೂಲ್ ಕಳೆ ಫ್ರೆಂಡ್ಸ್, ಇದು ರಾತ್ರಿನೇ ನೆನೆಸಿಟ್ಟಿದ್ದೆ ಫ್ರೆಂಡ್ಸ್, ಈಗ ಮಾಡ್ತಾಯಿದ್ದೀನಿ. ನೀರು ಉಪ್ಪು ಹಾಕಿ ಮೂರಿಲ್ಲ ನಾಲ್ಕು ವಿಷಿಲ್ ಬಿಟ್ಕೊಳ್ಳಿ ಫ್ರೆಂಡ್ಸ್, ಚೆನ್ನಾಗಿ ಬೇಯುತ್ತೆ. ಒಂದು ಕಡೆ ಒಗ್ಗರಣೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಆಯಿಲ್ ಮತ್ತು ಬಿರಿಯಾನಿಗೆ ಹಾಕ್ತೀವಲ್ಲ ಫ್ರೆಂಡ್ಸ್, ಎಲೆ, ಚಕ್ಕೆ, ಲವಂಗ, ಸೋಂಬು, ಅದನ್ನು ಹಾಕೋಣ. ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್, ಅದನ್ನು ಹಾಕ್ತಾಯಿದ್ದೀನಿ. ರೆಡಿಮೇಡ್ ಈರುಳ್ಳಿ ಪೇಸ್ಟೆಲ್ಲ ತರಬೇಡಿ ಫ್ರೆಂಡ್ಸ್, ಈರುಳ್ಳಿನ ಕಟ್ ಮಾಡಿ ಮಿಕ್ಸಿಲ್ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ, ಈರುಳ್ಳಿ ಪೇಸ್ಟ್ ರೆಡಿ ಆಗುತ್ತೆ. ಅದು ಹಸಿ ವಾಸನೆ ಹೋಗೋವರೆಗೂ ಉರಿರಿ ಫ್ರೆಂಡ್ಸ್. ಟೊಮೊಟೊ ಪೇಸ್ಟ್ ಹಾಕ್ತಿದ್ದೀನಿ ಫ್ರೆಂಡ್ಸ್, ಇದನ್ನು ಅಷ್ಟೇ ತೊಳೆದು ಕಟ್ ಮಾಡಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ, ಏನೂ ಹಾಕಿಲ್ಲ, ಬರೀ ಟೊಮೊಟೊ ಅಷ್ಟೇ ಹಾಕಿದ್ದೀನಿ. ಈಗ ಫ್ರೈ ಮಾಡಬೇಕಾದ್ರೆ ಹಾಕೊಳ್ಳೋಣ. ಅರಿಶಿನ ಪುಡಿ, ಧನಿಯಾ ಪುಡಿ, ಖಾರದ ಪುಡಿ, ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಖಾರ ಎಷ್ಟು ಬೇಕೋ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಹಸಿ ವಾಸನೆ ಹೋಗೋವರೆಗೂ ಉರಿರಿ ಫ್ರೆಂಡ್ಸ್. ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಫ್ರೆಂಡ್ಸ್ ಈಗಲೇ. ಈಗ ಬೇಯಿಸ್ಕೊಂಡಿದ್ವಲ್ಲ ಫ್ರೆಂಡ್ಸ್ ಕಾಬೂಲ್ ಕಳ್ಳೆ, ಅದನ್ನು ಇದ್ರಲ್ಲಿ ಹಾಕೋಣ. ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್, ಗ್ರೇವಿ ಮೇಲೆ ಡಿಪೆಂಡು. ನಾನು ಸ್ವಲ್ಪ ನೀರು ಹಾಕೊತೀನಿ, ಹಾಕ್ಕೊಂಡು ಮಿಕ್ಸ್ ಮಾಡಿ ಕುದಿಸ್ಕೋತೀನಿ ಚೆನ್ನಾಗಿ. ಕಾಬೂಲ್ ಕಡಲೆ ಬೇಯಿಸೋದ್ರಿಂದ ತುಂಬ ಬೇಯೋದೇನು ಬೇಕಾಗಿಲ್ಲ ಫ್ರೆಂಡ್ಸ್, ಗ್ರೇವಿ ಆಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕು. ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು. ಕಾಬೂಲ್ ಕಡಲೆ ಬೇಯಿಸಿದ್ವಲ್ಲ ಆ ನೀರಲ್ಲೂ ಇದೆ ಉಪ್ಪು. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್, ರೆಡಿ ಆಗಿದೆ ಸರ್ವ್ ಮಾಡೋಕ್ಕೆ. ಪೂರಿ ಜೊತೆ ಸೂಪರಾಗಿರುತ್ತೆ, ಚಪಾತಿಗೂ ತಿನ್ಬೋದು. ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಫ್ರೆಂಡ್ಸ್, ನಾವು ಟೇಸ್ಟ್ ಮಾಡೋಣ. ಫ್ಲಫಿ ಫ್ಲಫಿ ಪೂರಿ ಜೊತೆ ಚೆನ್ನಾ ಮಸಾಲ. ನಾನು ಚೆನ್ನಾ ಮಸಾಲ ಪೌಡ್ರ್ ಹಾಕಿಲ್ಲ ಫ್ರೆಂಡ್ಸ್, ಮನೇಲಿ ಯಾವ ಪೌಡ್ರ್ ಇದೆ ಅದನ್ನು ಹಾಕಿ ಮಾಡಿದ್ದೀನಿ ಫ್ರೆಂಡ್ಸ್, ನೀವು ಟ್ರೈ ಮಾಡಿ ನೋಡಿ. ಸೂಪರಾಗಿದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಫ್ರೆಂಡ್ಸ್.